ನಾಡು ಮಂಡ್ಯ ಜಿಲ್ಲೆಗೆ ತೆರಳೋಣ ಅಲ್ಲಿ ಯಾವ ರೀತಿ ರಣಕಣ ಕಾವೇರಿದೆ ನೋಡ್ತಾ ಹೋಗೋಣ ಚುನಾವಣಾ ಕಣ ರಂಗೇರಿದೆ ಮಂಡ್ಯ ಜಿಲ್ಲಾ ಚುನಾವಣಾ ಕಣ ಸಕ್ರೆನಾಡಲ್ಲಿ ಕಮಲ ಅರಳಿಸಲು ಬಿಜೆಪಿ ಪಣ ತೊಟ್ಟಿದೆ ಮಂಡ್ಯ ಜಿಲ್ಲೆಯತ್ತ ಬಿಜೆಪಿ ಹೈಕಮಾಂಡ್ ಚಿತ್ತ ನೆಟ್ಟಿದೆ ಅಮಿತ್ ಶಾ ಆಯ್ತು ಜನಸಂಕಲ್ಪ ಯಾತ್ರೆ ಆಯ್ತು ಇನ್ನು ಈಗ ಮಂಡ್ಯ ರಣಕಣಕ್ಕೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಪ್ರವೇಶ ನೀಡುತ್ತಾ ಇದ್ದಾರೆ ಎಂಟ್ರಿ ಕೊಡ್ತಾ ಇದ್ದಾರೆ ಹಾಗಾಗಿ ಇದು ಮತ್ತಷ್ಟು ಸದ್ದಿಗೆ ಸುದ್ದಿಗೆ ಚರ್ಚೆಗೆ ಸಹಜವಾಗಿ ಗ್ರಾಸವಾಗುತ್ತೆ ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆ ಸಭೆ ನಡೆಸುತ್ತಾ ಇದ್ದಾರೆ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಬಲಪಡಿಸಲು ಪ್ಲಾನ್ ಮಾಡುವ ಒಂದು ಉದ್ದೇಶದಿಂದ ಈ ಸಭೆ ಇಲ್ಲಿ ಪ್ರಮುಖತೆಯನ್ನು ಪಡೆದಿದೆ ಹೈಕಮಾಂಡ್ ಸೂಚನೆ ಮೇರೆಗೆ ಸಂತೋಷ್ ಬಿಎಲ್ ಸಂತೋಷ್ ಒಂದು ತಂತ್ರಗಾರಿಕೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಚುನಾವಣೆ ಅಂದ್ರೆ ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡುತ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ತಂತ್ರಗಾರಿಕೆ ಅನ್ನೋ ತರ ಆಗ್ಬಿಟ್ಟಿದೆ ಯಾಕ್ರಿ ಈ ಸ್ಟ್ರಾಟಜಿ ತಂತ್ರಗಾರಿಕೆ ಬೇಕಾಗುತ್ತೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಲ್ವಾ ಉದ್ಯೋಗ ಕೊಡಿಸೋಕೆ ಶಿಕ್ಷಣ ಕೊಡಿಸೋಕೆ ವಿದ್ಯಾರ್ಜನೆಗೆ ಒಂದಿಷ್ಟು ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ಯಾಕ್ರಿ ಸ್ಟ್ರಾಟಜಿಗಳು ಬೇಕು ಬರಿ ಅಂದ್ರೆ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು ಕಣ್ಣೊರೆಸೋ ತಂತ್ರ ಅಷ್ಟನ್ನ ಬಿಟ್ರೆ ಬೇರೆ ಏನಾದರೂ ಇದೆಯಾ ಮೂರ್ಖರನ್ನಾಗಿಸುವ ತಂತ್ರನ ಏನದು ಅನ್ನೋದನ್ನ ನೋಡ್ತಾ ಇರಬೇಕು ಅಂತ ಹೇಳಿದ್ರೆ ಟ್ರ್ಯಾಕ್ ರೆಕಾರ್ಡ್ ಹಂಗಿದೆ ಎಲ್ಲ ಚುನಾವಣೆಗಳು ಬಂದಾಗ ಇದೇ ರೀತಿಯಾದಂತ ಸಭೆ ಸಮಾರಂಭಗಳನ್ನು ಮಾಡ್ತಾರೆ ಬೂತ್ ಮಟ್ಟದಲ್ಲಿ ನೀವೇನೋ ಕಾರ್ಯಕರ್ತರನ್ನ ಬಲಪಡಿಸ್ತೀರಿ ಜನರನ್ನ ಬಲಪಡಿಸೋದು ಯಾವಾಗ್ರಿ ಅನ್ನುವ ಪ್ರಶ್ನೆಗೆ ಜನ ಸಹಜವಾಗಿ ಉತ್ತರವನ್ನ ನಿರೀಕ್ಷೆ ಮಾಡ್ತಾರೆ ಹೈಕಮಾಂಡ್ ಸೂಚನೆ ಮೇರೆಗೆ ಸಂತೋಷ್ ಈ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ ಸಭೆಯಲ್ಲಿ ಉಸ್ತುವಾರಿ ಹೊತ್ತಿರುವಂತ ಅಂದ್ರೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಹೊತ್ತಿರುವಂತ ಸಚಿವ ಗೋಪಾಲಯ್ಯ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡುತ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ